ನಮಸ್ತೆ ಎಲ್ಲರಿಗೂ. ಬನ್ನಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಿದೆ ನೋಡೋಣ. ಸೊ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ, ಸೊ ಕಾಂಟ್ಯಾಕ್ಟ್ ಮಾಡೋದಾದರೆ ಯಾವಾಗ ಮಾಡ್ತಾರೆ, ಎಷ್ಟು ದಿವಸದಲ್ಲಿ ಮಾಡ್ತಾರೆ, ಎಲ್ಲವನ್ನು ಕೂಡ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸದ್ಯಕ್ಕೆ ಇದೊಂದು ಮ್ಯಾಜಿಷಿಯನ್ ಆ್ಯಂಡ್ ಮಿರರ್. ಕೆಲವರಿಗೆ ಏಜ್ ಡಿಫ್ರೆನ್ಸಿಂದ ಸಮಸ್ಯೆಗಳಾಗಿರಬಹುದು, ಕೆಲವರಿಗೆ ಸುಳ್ಳಿನ ಮೇಲೆ ಕೆಲವು ನಿರ್ಧಾರಗಳನ್ನ ತಗೊಳಕ್ಕೆ ಹೋಗಿ ಒಂದಷ್ಟು ಸಮಸ್ಯೆಗಳು ಆಗಿರಬಹುದು. ಇಲ್ಲಿ ಮ್ಯಾಜಿಷಿಯನ್ ಆ್ಯಂಡ್ ಮಿರರ್ ಬಂದಿದೆ. ಸೊ ಇಂಪಾರ್ಟೆಂಟ್ಲಿ, ನಿಮ್ಮ ಕರೆಂಟ್ಲಿ ಲವ್ ಲೈಫ್ ಏನಿದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಿದೆ, ಅದೊಂದು ನೆಗೆಟಿವ್ ವೈಬಲ್ಲಿ ಆಗಿದೆ. ಸೊ ನೆಗೆಟಿವ್ ವೈಬಿಂದ ಇದೆ. ಸೊ ಸಂಬಡಿ ನೆಗೆಟಿವ್ ಎನರ್ಜಿ ಮಾಡಿರಬಹುದು, ಅಥವಾ ನೆಗೆಟಿವ್ ಥಾಟ್ಸ್ ಇರಬಹುದು, ಅಥವಾ ಎನರ್ಜಿ ಅಟ್ಯಾಕ್ ಇರಬಹುದು, ಅಥವಾ ಘೋಸ್ಟಿಂಗ್ ಎನರ್ಜಿ ಇರಬಹುದು. ಸೊ ಸಿಂಪಲ್ ಆಗಿ ಹೇಳೋದಾದರೆ, ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನಿಮ್ಮ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು, ಆ ಕಾರಣದಿಂದ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ. ಇನ್ ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಸತ್ಯ ಹೇಳ್ತಾ ಇಲ್ಲ ಅಥವಾ ನೀವು ಸತ್ಯ ಹೇಳ್ತಾ ಇಲ್ಲ, ಈ ಸತ್ಯ ಮತ್ತು ಸುಳ್ಳು ಅಥವಾ ಗಾಸಿಪ್ಗಳಿಂದ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಸ್ಟಕ್ ಎನರ್ಜಿಲಿ ಇದ್ದಾರೆ, ಕಂಫರ್ಟ್ ಝೋನಿಂದ ಹೊರಗೆ ಬರಲಿಕ್ಕೆ ಇಬ್ಬರಿಗೂ ಇಷ್ಟ ಇಲ್ಲ, ನಿಮಗೂ ಇಷ್ಟ ಇಲ್ಲ, ಅವರಿಗೂ ಇಷ್ಟ ಇಲ್ಲ. ಸೊ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಒಂದು ನಾಲ್ಕು ಗೋಡೆಗಳ ಮಧ್ಯೆ ಚೆನ್ನಾಗಿದೆ ಇಲ್ಲೇನೆ, ಹಾಗಾಗಿ ಇದು ಬೇಡ ನನಗೆ, ಈ ಬ್ರೇಕಪ್ ಹೀಗೆ ಕಂಟಿನ್ಯೂ ಆಗಲಿ, ಇದು ಯಾವಾಗಲೂ ಒಂದಾಗೋದು ಬೇಡ, ಅಥವಾ ನೀವು ಸ್ಟಿಲ್ ಸಿಂಗಲ್ ಆಗೇ ಇರಬೇಕು, ಅಥವಾ ನೀವು ಹೊರಗಡೆ ಬಂದು ಯಾವ ಸತ್ಯನೂ ತಿಳ್ಕೊಳ್ಬಾರ್ದು, ಅಥವಾ ಹೊರಗಡೆ ಜೀವನ ನಿಮಗೆ ಅರ್ಥ ಆಗಬಾರ್ದು, ಅಥವಾ ನಿಮ್ಮ ಪಾರ್ಟ್ನರ್ ಏನು ಮಾಡ್ತಿದ್ದಾರೆ ಅಥವಾ ಅವರ ಒಂದು ಆ್ಯಕ್ಟಿವಿಟಿ ಏನಿದೆ, ಅಥವಾ ಅವರ ಪಾಲಿನ ಸತ್ಯ ಏನಿದೆ, ಅಥವಾ ನಿಮಗೆ ಗೊತ್ತಿಲ್ಲದ ಸತ್ಯ ಏನಿದೆ, ಇದು ನಿಮಗೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಇದಾಗಿದೆ ಅನ್ನುವಂಥದ್ದು ಇದೆ. ಸೊ ಎಸ್, ಬ್ರೇಕಪ್ ಎನರ್ಜಿಲಿ ಇದೆ. ಸದ್ಯಕ್ಕೆ ಇಬ್ಬರಿಗೂ ಮನಸ್ಸಿಗೆ ನೋವಾಗಿದೆ, ಒಂದು ಮನಸ್ಸಿಗೆ ನೋವಾಗಿ ಇದು ಓನ್ಲಿ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದೀರಾ ಅವ್ರಿಗೆ ಮಾತ್ರ. ಸೊ ಹಾಗಾಗಿ ಈ ಬ್ರೇಕಪ್ ಅಥವಾ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಲ್ಲಿ ಬಂದಿದೆ. ಓಕೆ, ಈಗ ಬಂದಿದೆ ಅದು. ಸೊ ನೆಕ್ಸ್ಟು ಏನಾಗಬಹುದು, ಸೊ ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅಥವಾ ನೀವೇ ಕಾಂಟ್ಯಾಕ್ಟ್ ಮಾಡ್ತೀರಾ ನೋಡೋಣ. ಸದ್ಯಕ್ಕೆ ಅವರು ಸ್ಟಡಿ ಕಡೆ ಗಮನನ ಕೊಟ್ಟಿದ್ದಾರೆ, ಬಟ್ ಆ ಕಡೆ ಗಮನನ ಪೂರ್ತಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವರು ಅವರದೇ ಆದ ರೀತಿಯಲ್ಲಿ ಇದ್ದಾರೆ. ಕೆಲವರು ತಮ್ಮ ಬಿಸ್ನೆಸ್ ಕಡೆ ಹೆಚ್ಚಿನ ಗಮನನ ಕೊಡ್ತಿದ್ದಾರೆ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಆ ಸಮಸ್ಯೆ ಕಡೆ ಕೆಲವರು ಗಮನನ ಕೊಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಫ್ರೆಂಡ್ಶಿಪ್ ಝೋನಿಂದ ಅವರಿಗೆ ಪ್ರಪೋಸಲ್ ಬಂದಿದೆ. ಸೊ ನಿಮ್ಮ ಪ್ರಪೋಸಲ್ನ ಬಿಟ್ಬಿಟ್ಟು ಅವರು ಆ ಪ್ರಪೋಸಲ್ನ ಒಪ್ಕೊಂಡಿದ್ದಾರೆ, ಅಥವಾ ಆ ಕಡೆ ಅವರ ಗಮನ ಇದೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದು ಕಡೆ ಇದ್ದರೆ, ಒಂದು ಕಡೆ ಅವರು ನಿಮ್ಮ ಕಾರ್ಮಿಕ್ ಇದ್ದಾರೆ, ಸೊ ನಿಮಗೆ ಒಂದಷ್ಟು ಸಮಸ್ಯೆನ ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರೋದ್ರಿಂದ ಇದರಲ್ಲಿ ಕರ್ಮ ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ 99.9% ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಯಾರೋ ಒಂದಷ್ಟು ಕ್ಯಾಂಡಲ್ ಮ್ಯಾಜಿಕ್ ಮಾಡಿರಬಹುದು, ಅಥವಾ ಬೇರೆ ಒಂದು ಜಗ್ಲಿಂಗ್ ಮ್ಯಾಜಿಕ್ ಮಾಡಿರಬಹುದು, ಅದೊಂಥರ ಮ್ಯಾಜಿಕ್ ಬರುತ್ತೆ. ಸೊ ಆ ಥರ ಸಮಥಿಂಗ್, ಯಾರೋ ಒಬ್ಬ ಹಿಡನ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಇದನ್ನು ಮಾಡಿಸ್ಲಿಕ್ಕೆ ಅಥವಾ ನೆಗೆಟಿವ್ ವೈಬ್ ಮಾಡಿಸ್ಲಿಕ್ಕೆ ಅಥವಾ ಕೆಲವ್ರನ್ನ ವಶೀಕರಿಸ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿಲ್ದಿರೋ ಹಾಗೆ ಯಾರಿಗೋ ತೊಂದರೆ ಆಗಲಿ ಅಂತ ಯಾರ ಹತ್ರನೂ ಪರಿಹಾರ ಕೇಳಿಕೊಂಡು ಅಥವಾ ಯಾರ ಹತ್ರನೂ ಸಮಸ್ಯೆ ಕೇಳಿಕೊಂಡು ಹೋಗಿರ್ತೀರ, ಅವರು ನಿಮ್ಮ ಜೀವನನ ಬರ್ಬಾದ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಸೊ ನೆಗೆಟಿವ್ ವೈಬ್, ನೆಗೆಟಿವ್ ಇನ್ಫ್ಲೂಯೆನ್ಸ್ ತಗೊಂಡು ಈ ಒಂದು ಬ್ರೇಕಪ್ ಎನರ್ಜಿ ಅಥವಾ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇದೆ. ಇದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಆಟ ಬಿಟ್ಬಿಟ್ಟು ಯಾರ ಹತ್ರ ಪರಿಹಾರ ಕೇಳ್ಕೊಂಡು ಹೋಗಿದ್ರಿ, ಸೊ ಅವರು ಈ ಸಮಸ್ಯೆಗೆ ಪರಿಹಾರನ ಕೊಡ್ದಿರಾ, ಅವರ ಫೇವರಿಗೆ ಈ ಒಂದು ಸಮಸ್ಯೆನ ಅಥವಾ ಅವರ ಫೇವರಿಗೆ ಆಗುವ ಹಾಗೆ ಈ ಒಂದು ಸಿಚುವೇಶನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾವುದೇ ಅಪ್ಗ್ರೇಡಲ್ಲಿ ಇಲ್ಲ. ನಿಮ್ಮಿಬ್ಬರನ್ನ ದೂರ ಮಾಡಿ ಬೇರೆಯವ್ರು ಯಾರೋ ಅದರ ಒಂದು ಏನು ಹೇಳ್ತಾರೆ, ಅದರ ಒಂದು ಉಪಯೋಗನ ಪಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ.
ಸೊ ಯಾಕೆ ಇದೆಲ್ಲ ನಡೀತಾ ಇದೆ, ಇದರಿಂದ ಅವ್ರಿಗೇನು ಉಪಯೋಗ ಅಂದರೆ ಫೈನಾನ್ಷಿಯಲಿ ಅವರಿಗೆ ಸಕ್ಸಸ್ ಸಿಗುತ್ತೆ, ಒಂದೇ ಸತಿಗೆ ಸಮಸ್ಯೆ ಬಗೆಹರಿದು ಬಿಟ್ಟರೆ ಅವರಿಗೆ ಏನು ಅನುಕೂಲ ಆಗೋದಿಲ್ಲ ಅಲ್ವಾ. ಸೊ ಪದೇ ಪದೇ ನೀವು ಹೋಗ್ತಾ ಇದ್ರೆ ಅವರಿಗೂ ಕೂಡ ದುಡ್ಡು ಬರುತ್ತೆ, ಅನುಕೂಲ ಆಗತ್ತೆ ಅನ್ನುವಂಥದ್ದು ಇರಬಹುದು. ಸೊ ನೀವು ಯಾರ ಹತ್ರ ಪರಿಹಾರ ಕೇಳ್ಕೊಂಡು ಹೋಗಿರಿ, ದ ಮೆಜಿಷಿಯನ್ ಆ್ಯಂಡ್ ಮಿರರ್. ಸೊ ಈ ಥರ ಕೆಲವು ವಾಮ ಮಾರ್ಗದಲ್ಲಿ ನಡೆಯುವಂಥವ್ರು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ನೋ ಮ್ಯಾಟರ್ ನೀವು ಮ್ಯಾರಿಡಾ, ಸಿಂಗಲ್ಸಾ, ಜಸ್ಟ್ ಪಾರ್ಟ್ನರ್ಶಿಪ್ಪಾ, ಅಥವಾ ಬಿಸ್ನೆಸ್ ಪಾರ್ಟ್ನರ, ಲೈಫ್ ಪಾರ್ಟ್ನರ, ಅಥವಾ ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅಥವಾ ಏನು ಗೊತ್ತಿಲ್ದಿರೋಂಥ ಸೀಕ್ರೆಟ್ ಅಡ್ಮೈರ ಗೊತ್ತಿಲ್ಲ, ಯಾವ ಸಿಚುವೇಶನಲ್ಲಿದ್ದರೂ ಈ ವ್ಯಕ್ತಿ ಆಟ ಆಡ್ತಿದ್ದಾರೆ, ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏನು ನಡೆದಿರೋ ಹಾಗೆ ತೊಂದರೆನ ಮಾಡ್ತಿದ್ದಾರೆ. ಬಿ ಕೇರ್ಫುಲ್. ಓಕೆ, ಯಾಕೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ದುಡ್ಡು ಬೇಕು, ದುಡ್ಡಿನ ಕಡೆ ಅವರ ಗಮನ ಇದೆ, ಅಥವಾ ನಿಮ್ಮ ರಾಶಿ ಅಥವಾ ನಿಮ್ಮ ಯೋಗ ಅಥವಾ ನಿಮ್ಮ ಒಂದು ಆ ನಕ್ಷತ್ರ ಅಥವಾ ನಿಮ್ಮ ಒಂದು ಆ ಒಂದು ಟೈಮ್ ಆಫ್ ಬರ್ತ್ ಏನಿದೆ ಅದು ಅವ್ರಿಗೆ ಇಂಥ ನೆಗೆಟಿವಿಟಿ ಮಾಡೋರಿಗೆ ಯೂಸ್ಫುಲ್ ಆಗಿದೆ. ನಿಮ್ಮಂಥ ಮೂರ್ಖರು ಅಥವಾ ನಿಮ್ಮಂಥ ಅಮಾಯಕರು ಇಂಥವರಿಗೆ ಬೇಗ ಬಲಿ ಆಗ್ತೀರಾ. ಸೊ ಹಾಗಾಗಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಸದ್ಯಕ್ಕೆ ಯಾವುದೇ ಅಪ್ಡೇಟಲ್ಲಿ ಇಲ್ಲ. ಎರಡು ವಿಚಾರ, ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ಮನೆಯಿಂದ ಹೊರಗೆ ಕರೆಸು, ನೀವೆಲ್ಲಿ ಸ್ಟಕ್ ಆಗಿದ್ದೀರಾ ಆ ಸ್ಟಕ್ ಎನರ್ಜಿಯಿಂದ ನಿಮ್ಮನ್ನು ಹೊರಗೆ ಕರೆಸಿ, ಸೊ ನಿಮ್ಮನ್ನು ಬೇರೆ ಕಡೆ ಪ್ರಯಾಣ ಕರೆಸಿ, ಸೊ ನಿಮ್ಮಿಂದ ಒಂದಷ್ಟು ದುಡ್ಡನ್ನು ಕಿತ್ಕೊಬಹುದು ಅಥವಾ ನಿಮ್ಮನ್ನೇ ಕಿತ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಅದೃಷ್ಟ ಇರಬಹುದು, ನಿಮ್ಮ ವೈಬ್ ಇರ್ಬೋದು, ಡೆಫಿನೆಟ್ಲಿ ನೋಡಿ, ನಿಮ್ಮ ಅದೃಷ್ಟ ಇರಬಹುದು ಅಥವಾ ನಿಮ್ಮ ವೈಬ್ ಇರಬಹುದು, ನಿಮ್ಮ ದುಡ್ಡಿರಬಹುದು, ಏನೋ ಒಂದು ನಿಮ್ಮಿಂದ ಅವರಿಗೆ ಬೇಕು. ಆ ಕಾರಣಕ್ಕೆ ಯಾರೋ ಬೇಕು ಅಂತ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ನಿಮ್ಮನ್ನು ಮನೆಯಿಂದ ಹೊರಗೆ ಕರೆಸಿ ನಿಮಗೆ ಈ ಥರ ಒಂದು ಶತ್ರು ಬಾಧೆನ ಉಂಟು ಮಾಡಿದ್ದಾರೆ. ಈ ಶತ್ರು ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ, ಗೊತ್ತಿದ್ರೂ ಕೂಡ ನೀವು ಅವರನ್ನು ಅನಲೈಸ್ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಶತ್ರು ನೀವೇ ಆಗ್ದಿರಾ, ಬೇಗ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ. ಸೊ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಹಾರ್ಟ್ ಚಕ್ರನ ಬೇಸ್ ಹಾರ್ಟ್ ಚಕ್ರ ಮಂತ್ರ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ವಸ್ತ್ರನ ಧರಿಸಿ ಗಣೇಶನ ಆರಾಧನೆ ಮಾಡಿ, ಸೊ ಹಸಿರು ತರಕಾರಿಗಳನ್ನ ತಿನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಅವರಿಗೆ ನಿಮ್ಮ ಮನಸ್ಸು ನೀವು ಅಂದರೆ ಇಷ್ಟ ಅವರಿಗೆ, ಬಟ್ ಅದನ್ನು ಹೇಳೋದಕ್ಕೆ ಕಷ್ಟ, ಯಾಕೆಂದರೆ ದ ಮೆಜಿಷಿಯನ್ ಎನರ್ಜಿ, ದೇ ವಾಂಟ್ ಯುವರ್ ಮನಿ, ಯುವರ್ ಪವರ್, ಯುವರ್ ಜರ್ನಿ, ಯುವರ್ ಎವ್ರಿಥಿಂಗ್. ಸೊ ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ, ಗೋಲ್ಡನ್ ಲೈಫ್ ನಿಮ್ಮದು. ಸೊ ಹಾಗಾಗಿ ಈ ಗೋಲ್ಡ್ ಲೈಫ್ನ ಕಿತ್ಕೊಂಡು ಅವರು ನಿಮ್ಮನ್ನು ಖಾಲಿ ಕೈ ದಾಸ ಮಾಡುವಂಥ ಸಾಧ್ಯತೆ ಇದೆ. ಪ್ರೀತಿ ಹೆಸರಲ್ಲಿ ನಾಟಕ ಆಡ್ತಿದ್ದಾರೆ, ನಂಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಇನ್ನು ಒಂದೇನು ಅಂದರೆ ನಿಮ್ಮ ಅದೃಷ್ಟದಲ್ಲಿ ತುಂಬ ಯಶಸ್ಸು ನೋಡೋದಿರಬಹುದು, ನಿಮ್ಮ ಕೆರಿಯರ್ ಗ್ರೋತ್ ಇರಬಹುದು. ತುಂಬ ಒಂದು ನಂಗೆ ಗೊತ್ತಿಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇಷ್ಟು ಪವರ್ಫುಲ್ ಆಗಿ ಇರೋದು ಯಾರು ಅಂತ. ಸೊ ತುಂಬ ಪವರ್ಫುಲ್ ಇದ್ದೀರಾ, ತುಂಬ ಅಚೀವ್ಮೆಂಟ್ ಇದೆ, ತುಂಬ ಒಂದು ಈ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ನೀವು ತುಂಬ ಒಂದು ಫೇಮಸ್ ವ್ಯಕ್ತಿ ಆಗುವಂಥವ್ರು. ನಿಮ್ಮ ಯಶಸ್ಸನ್ನು ನಿಮ್ಮ ಅದೃಷ್ಟನ ಕಿತ್ತು ಇಟ್ಕೊಂಡಿದ್ದಾರೆ, ನಿಮ್ಮ ಅದೃಷ್ಟದ ಭಿಕ್ಷೆಯಲ್ಲಿ ಬೇರೆಯವ್ರು ಬದುಕ್ತಾ ಇದ್ದಾರೆ. ಓಕೆ, ಸೊ ಅವರಿಗೆ ನಿಮ್ಮಿಂದ ಎಲ್ಲಾನು ಸಿಕ್ಕಿದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ, ಎಷ್ಟು ವರ್ಷದಿಂದ ಸಫರ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಅದೃಷ್ಟ, ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ನೀವು ಬಯಸಿದಷ್ಟು ಅವರು ನಿಮ್ಮನ್ನು ದುಃಖಕ್ಕೆ ತಳ್ತಾ ಇದ್ದಾರೆ, ನಿಮ್ಮನ್ನು ಕಟ್ಟಾಕೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ನೀವು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು, ಊಟ ಮಾಡಬಾರ್ದು, ಆರೋಗ್ಯ ಸ್ಥಿರವಾಗಿ ಇರಬಾರ್ದು. ನೀವೆಲ್ಲೇ ಹೋದರೂ ಬಂಧನದಲ್ಲೇ ಹೋಗಬೇಕು, ನೀವು ಕೈ ಹಾಕಿದಂಥ ಯಾವ ಕೆಲಸ ಕಾರ್ಯಗಳು ಕೂಡ ಆಗಬಾರ್ದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಷ್ಟೊಂದು ಡೀಪಾಗಿ ಡೆಪ್ತಾಗಿ ಮೇ ಬಿ ಎಲ್ಲರಿಗೂ ಇರಬಹುದು. ಸೊ ಇದರಿಂದ ಹೊರಗೆ ಬರೋದು ಹೇಗೆ, ಸೊ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗೆ ಜಸ್ಟ್ ಈಗ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ನೀವೇ ಕಟ್ ಮಾಡ್ಕೊಳ್ಳಿ.
ಸೊ ನಿಮಗೆ ಯಾರ ಸಹಾಯನೂ ಬೇಡ, ಯಾರ ಅಗತ್ಯನೂ ಬೇಡ, ಯಾವ ಪರಿಹಾರದ ಅಗತ್ಯನೂ ಇಲ್ಲ, ನಿಮ್ಮ ಅಂಗೈಯಲ್ಲಿ ಪರಿಹಾರ ಇದೆ. ಸದ್ಯಕ್ಕೆ ಕೂತ್ಕೊಂಡು ಧ್ಯಾನದ ಮೊರೆ ಹೋಗಿ, ಧ್ಯಾನದ ಮುಖೇನ ಇಶಕ್ರಿಯ ಮೆಡಿಟೇಷನ್ ಕೂಡ ನಿಮಗೆ ಉಪಯೋಗಕ್ಕೆ ಬರಬಹುದು, ಅಥವಾ ಚಕ್ರ ಬ್ಯಾಲೆನ್ಸ್ ಕೂಡ ಬರಬಹುದು. ಕುಂಡಲಿನಿ ಜಾಗೃತಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಮಾತ್ರ ಹುಷಾರಾಗಿ ಮಾಡಿ, ಮ್ಯಾರಿಡ್ ಆಗಿದ್ರೆ ಮಾತ್ರ ಮಾಡಿ, ಸಿಂಗಲ್ ಆಗಿದ್ರೆ ನೀವು ಕುಂಡಲಿನಿ ಜಾಗೃತಿನ ಮಾಡ್ಕೊಂಡು ಕೂಡ್ದು. ಓಕೆ, ಸೊ ಮಾಡ್ಕೊಳ್ಬೇಡಿ. ಸದ್ಯಕ್ಕೆ ನೀವು ಇವಾಗ ರೆಸ್ಟ್ ಮಾಡಿ, ರಿಜುವೇಟ್ ಮಾಡಿ, ನಿಮ್ಮ ಬಾಡಿನ ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡನ್ನು ಹೀಲ್ ಮಾಡ್ಕೊಳ್ಳಿ, ಇದ್ರ ಅಗತ್ಯ ಇದೆ. ಸದ್ಯಕ್ಕೆ ನಿಮ್ಮ ಮನೆ ಖಾಲಿ ಇದೆ, ನಿಮ್ಮ ಮನೇಲಿ ಪಾಸಿಟಿವಿಟಿ ಇಲ್ಲ, ನೈಟಲ್ಲಿ ಒಬ್ಬರೇ ಎಲ್ಲೂ ಹೊರಗೆ ಹೋಗಬೇಡಿ, ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಜೊತೆ ಇಲ್ಲ. ಸೊ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕುಲದೇವರು ಬಂದಿಯಾಗಿದ್ದಾರೆ ಅದನ್ನು ಬಿಡುಗಡೆ ಮಾಡ್ಕೊಳ್ಳಿ, ಅಥವಾ ನಿಮ್ಮದೇ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದಲ್ಲಿ ದೈವ ಇಲ್ಲ, ಆ ದೈವನ ಮತ್ತೆ ಮರುಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಂಗೆ ಗೊತ್ತಿಲ್ಲ ಇಷ್ಟು ಡೆಪ್ತಾಗಿ ಯಾರಿಗೆ ಬರ್ತಿದೆ ಅಂತ. ಸದ್ಯಕ್ಕೆ ಅವರು ತುಂಬ ಸಮಸ್ಯೆನ ಮಾಡ್ತಿದ್ದಾರೆ, ಥರ್ಡ್ ಚಕ್ರ ಸೆಕೆಂಡ್ ಚಕ್ರನ ಕಟ್ ಹಾಕಿದ್ದಾರೆ. ಸೊ ನಿಮ್ಮ ಹೊಟ್ಟೆಯ ಭಾಗ ಏರುಪೇರಾಗ್ತಾ ಇದೆ, ಹೊಟ್ಟೆ ಹೂತ್ಕೊಳ್ಳೋದು, ಹೊಟ್ಟೆ ಕಡಿಮೆ ಆಗೋದು, ಹೊಟ್ಟೆ ಉಬ್ಬರ ಬರೋದು, ಸೊ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗೋದು, ಪೀರಿಯಡಿಗೆ ಸಂಬಂಧಪಟ್ಟಂಥದ್ದು, ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟದ್ದು, ಅಲ್ಸರಿಗೆ ಸಂಬಂಧಪಟ್ಟಂಥದ್ದು, ಕರುಳು ಬೇನೆಗೆ ಸಂಬಂಧಪಟ್ಟದ್ದು, ಕಿಡ್ನಿ ಲಿವರ್ ವಾಟ್ ಎವರ್ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಹಾಸ್ಪಿಟ್ಲಿಗೆ ಹೋದರೆ ಯಾವುದೇ ಕಾಯಿಲೆ ಇಲ್ಲ ಅಂತ ಕೂಡ ಕೆಲವು ಸತಿ ರಿಪೋರ್ಟ್ ಬರ್ತಿದೆ. ಬಟ್ ಬಿ ಕೇರ್ಫುಲ್. ಓಕೆ, ಗಾಡೆಸ್ ಆಫ್ ಮೂನ್, ಈ ಒಂದು ಗ್ರಹಣ ಅಥವಾ ಈ ಒಂದು ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದಿದೆ, ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೂಡ ಇದೆ ಇಲ್ಲಿ. ನಿಮಗೆ ಹೀಲಿಂಗ್ ಬರಬಾರ್ದು, ನೀವು ಹೊಸ ಜೀವನನ ನೋಡಬಾರ್ದು, ಯಾವುದೇ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರಬಾರ್ದು, ನಿಮ್ಮ ಅದೃಷ್ಟದ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು ಅಂತ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ. ಕಾರಣ ಏನಿರ್ಬೋದು ಅಂದರೆ, ಹಾಗೆ ಹೇಳ್ದಂಗೆ ನಿಮ್ಮ ಸೌಂದರ್ಯ, ನಿಮ್ಮ ಯಶಸ್ಸು, ನಿಮ್ಮ ವರ್ಚಸ್ಸು ಇದೆಲ್ಲವೂ ಕೂಡ ಇರಬಹುದು. ನೀವು ನಿಮ್ಮ ಪ್ರೇಮಿ ಅಡ್ರೆಸ್ಗೆ ಇಲ್ಲ, ಸೊ ಅವ್ರ ಜೀವನದಲ್ಲೂ ಕೂಡ ಸಮಸ್ಯೆ ನಡೀತಾ ಇದೆ, ನಿಮ್ಮ ಜೀವನದಲ್ಲೂ ಕೂಡ ಸಮಸ್ಯೆ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಗಮನನ ಹರಿಸಿ, ಇಂಥವ್ರನ್ನ ಸುಮ್ಮನೆ ಬಿಡಬೇಡಿ, ಇವ್ರು ಯಾರು ಅಂತ ಹುಡುಕಿ ಕಾನೂನಿಗೆ ಇವರನ್ನ ಒಪ್ಪಿಸಿ ಅನ್ನುವಂಥದ್ದು ಕೂಡ ಇದೆ. ಕಾನೂನಿನ ಮುಖಾಂತರ ಕೂಡ ನೀವು ಫೈಟ್ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಇದಕ್ಕೆ ಒಂದು ನ್ಯಾಯ ಸಿಗುತ್ತೆ, ನಿಮ್ಮ ಜೀವನಕ್ಕೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಏನು ಮಾಡಬೇಕು ಅಂದರೆ, ಸದ್ಯಕ್ಕೆ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮನ್ನು ನೀವು ಪ್ರೀತಿಸಿ ಗೌರವಿಸಿ. ಇಂಥ ತುಚ್ಛ ಮನುಷ್ಯರು ಅಥವಾ ಇಂಥ ಕೀಳು ಮಟ್ಟದ ಆಲೋಚನೆ ಅಥವಾ ಇನ್ನೊಬ್ಬರ ಅದೃಷ್ಟನ ಕಿತ್ತು ಬದುಕುವಂಥ ಇಂಥ ಏನು ಹೇಳಂತ ಕರೆಯೋದು ಗೊತ್ತಿಲ್ಲ ಅವರನ್ನು. ಸೊ ಅವ್ರ ಪಾಡಿಗೆ ಅವರು ವಿದ್ಯಾವಂತರಿರ್ಬೋದು ಅಥವಾ ಅವರನ್ನು ಅವರು ಯಾವುದೇ ಹೆಸರಿಂದ ಕರ್ಕೊಳ್ಬಹುದು, ಅದು ಅವರಿಗೆ ಬಿಟ್ಟಂಥ ವಿಚಾರ. ಸೊ ಇಂಥವರಿಗೆ ನನಗೆ ಪರಿಹಾರ ಮಾಡಿಕೊಡಿ ಅಥವಾ ಬೇರೇನೋ ಮಾಡಿಕೊಡಿ ಅಂತ ಹೋಗಬೇಡಿ. ನಿಮ್ಮ ಅದೃಷ್ಟನ ಕಿತ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ನಾನು ಖಂಡಿತವಾಗ್ಲೂ ಎಲ್ರಿಗೂ ಹೇಳ್ತಾ ಇಲ್ಲ, ಎಷ್ಟೋ ಜನ ಒಳ್ಳೇದು ಮಾಡೋರಿದ್ದಾರೆ, ನನಗೂ ಕೂಡ ಒಳ್ಳೇದು ಮಾಡಿದ್ದಾರೆ, ಅವರಿಗೆ ನನ್ನ ಶಿರಸಾಷ್ಟಾಂಗ ನಮನಗಳನ್ನ ತಿಳಿಸ್ತೀನಿ. ಆದರೆ ಎಲ್ಲರೂ ಒಳ್ಳೆಯವರಲ್ಲ. ಯಾರ ಹತ್ರ ನೀವು ಹೋಗಿದ್ದೀರಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ, ಸೊ ಇದು ಅಲ್ಲಿಂದ ಬಂದಿರುವಂಥ ಸಮಸ್ಯೆ. ಸೊ ನಮಗೆ ಇಷ್ಟೆಲ್ಲ ಬೇಡ, ಅವ್ರು ಸಿಗ್ತಾರಾ ಇಲ್ವಾ, ವಾಪಸ್ ರಿಯೂನಿಯನ್ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆ ಕೆಲವ್ರಿಗೆ ಇದೆ. ಸೊ ಅಂಥವರಿಗೆ ಈಗ ರೀಡಿಂಗಲ್ಲಿ ಮೂರು ಕಾರ್ಡ್ ಇಡ್ತೀನಿ, ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಸಿಗ್ತಾರಾ ಇಲ್ವಾ ಅನ್ನುವಂಥದ್ದನ್ನು ನೋಡೋಣ. ಸೊ ತುಂಬ ಕಾರ್ಡ್ ಇಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇಟ್ಟೆ. ಸೊ ಬ್ಲಾಸಮಿಂಗ್ ಅಬುಡೆನ್ಸ್ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ, ಆ ತಾಯಿಯ ಆಶೀರ್ವಾದ ಇದೆ. ಸೊ ಮೂರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗದಿದ್ದವರಿಗೆ ಇದು. ಸೊ ತಾಯಿಯ ಆಶೀರ್ವಾದ ಇದೆ, ಆ ತಾಯಿ ಖಂಡಿತ ವಾಪಸ್ ಬರ್ತಾಳೆ. ಸದ್ಯಕ್ಕೆ ನೀವಿರುವಂಥ ಮನೆಯ ಪರಿಸ್ಥಿತಿ ಸರಿ ಇಲ್ಲ, ಮನೇನ ಒಂಚೂರು ರಿಪೇರಿ ಮಾಡಿಸ್ಕೊಳ್ಳಿ ಅಥವಾ ಮನೆಗೆ ಬೇಕಾದಂಥ ಒಂದು ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ದೇವರ ಜೊತೆ ಹೆಚ್ಚು ಕನೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಇಂಡಿಯನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ. ಫೈನಾನ್ಷಿಯಲಿ ಲಾಸ್ ಆಗಿದ್ದೀರಾ, ಬಟ್ ನಥಿಂಗ್ ಟು ವರಿ, ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ. ಮೊದಲನೇದು, ಎರಡನೇದು, ಮೂರನೇದು. ಸೊ ನಿಮ್ಮ ವ್ಯಕ್ತಿ ಯಸ್ ಹೀಲರ್ ಆಫ್ ದಿ ಏಜಸ್. ಸೊ ನಿಮಗೆ ಹೀಲಿಂಗ್ ಅಗತ್ಯ ಇದೆ, ಹೀಲಿಂಗ್ ಮಾಡ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬನ್ನಿ.
1451 ನಂಬರ್ ಇದೆ. ಸೊ ಇದು ಕೂಡ ಏಂಜಲ್ ನಂಬರ್ ಇದೆ, ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ, ನೋ ಕಾಂಟ್ಯಾಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಕ್ಯಾನ್ಸಲ್ ಆಗಿ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ, ಹೊಸ ಪ್ರೀತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ, ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫಸ್ಟ್ ಒನ್ ಯಾರು ಆಯ್ಕೆ ಮಾಡಿದ್ದೀರಾ, ಏನು ನೋ ಕಾಂಟ್ಯಾಕ್ಟ್ ಸಿಚುವೇಶನಿಂದ ನೀವು ಸಫರ್ ಮಾಡ್ತಾ ಇದ್ರಿ, ಇದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ಒಂದು ತಿಂಗಳಲ್ಲಿ ಬರಬಹುದು, ಕೆಲವರಿಗೆ ಒಂದು ದಿವಸದಲ್ಲಿ ಬರಬಹುದು, ಕೆಲವರಿಗೆ ಒಂದು ವಾರದಲ್ಲಿ ಬರಬಹುದು. ಸೊ ಖಂಡಿತವಾಗ್ಲೂ ಇನ್ನು 51 ಡೇಸ್ ಮ್ಯಾಕ್ಸಿಮಮ್ ಅದರಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸನ್ ಕಾರ್ಡ್ ಇರೋದ್ರಿಂದ ದಿನ ಸೂರ್ಯನಾರಾಯಣನ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ, ನಿಮ್ಮ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಏಂಜಲ್ ಆಫ್ ಬ್ಯಾಲೆನ್ಸ್ ಇದೆ, ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನೈಟ್ ಎಲ್ಲೂ ಹೋಗಬೇಡಿ, ಮತ್ತು ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ. ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ, ಅದನ್ನು ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಟ್ರಾಟರ್ಜಿ ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಬರುತ್ತೆ, ನಿಮ್ಮ ಅದೃಷ್ಟ ಕೂಡ ವಾಪಸ್ ಬರುತ್ತೆ. ಏನು ನಿಮ್ಮ ಅದೃಷ್ಟ ಲಾಕ್ ಆಗಿದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಲಾಕ್ ಆಗಿದೆ, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. 48 ಡೇಸ್ ಒಳಗೆ ನಿಮಗೆ ಇದಕ್ಕೆ ಪರಿಹಾರ ಸಿಗುತ್ತೆ. 21 ದಿನ ಬಿಡದಿರಾ, ಗಣೇಶನ ಆರಾಧನೆ ಮಾಡಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ, ಫ್ಯಾಮಿಲಿ ಕಡೆ ಗಮನನ ಕೊಡಿ. ಫ್ಯಾಮಿಲಿಯಿಂದ ಯಾರಾದರೂ ನಿಮಗೆ ಪ್ರಪೋಸಲ್ ತಂದರೆ ಒಪ್ಪಿ ಮದುವೆ ಆಗಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ವಾಕಿಂಗ್ ಅವೇ ಇದೆ, ಸೊ ಅಟ್ಯಾಚ್ಮೆಂಟ್ ಇದೆ, ದ ಥಿಂಕಿಂಗ್ ಮ್ಯಾನ್ ಇದೆ. ಸೊ ನೋಡಿ, ನೀವು ಇದರಿಂದ ಹೊರಗೆ ಬರಲೇಬೇಕು, ನೀವು ಈ ಸಿಚುವೇಶನಿಂದ ಹೊರಗೆ ಬರಬೇಕು, ಈ ಒಂದು ಮುಖವಾಡದ ಮನುಷ್ಯನಿಂದ ಹೊರಗೆ ಬರಬೇಕು. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಲಿ ಹೇಳ್ದಂಗೆ ಸೀಕ್ರೆಟ್ ಅಡ್ಮೈರ್ ಇರಬಹುದು, ಪಾಪ ನಿಮ್ಗೆ ಯಾರು ಲವರ್ಸು ಇಲ್ದಿರಾ ಇರಬಹುದು, ಯಾರು ಫ್ರೆಂಡೂ ಇಲ್ದಿರಾ ಇರಬಹುದು. ಸೊ ಪರಿಸ್ಥಿತಿನೇ ಇಲ್ಲಿ ಸಿಚುವೇಶನ್ನೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬಂಧನಗಳನ್ನ ನೀವು ಅನುಭವಿಸಿದ್ದೀರಾ, ಇದರಿಂದ ಹೊರಗೆ ಬರೋಕ್ಕಾಗ್ದಿರಾ, ಒದ್ದಾಡ್ತಾ ಇದ್ದೀರಾ. ಸೊ ಇನ್ನೊಂದು 5 ತಿಂಗಳಾಗಬಹುದು ಅಥವಾ ನೆಕ್ಸ್ಟ್ ಇಯರ್ ಮೇ ಬರಬೇಕು ನೀವು ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡಿದವರು ವಾಪಸ್ ಹೋಗ್ತಾ ಇದ್ದಾರೆ, ಜೊತೆಗೆ ನೀವು ಕೂಡ ಇಂಥ ವ್ಯಕ್ತಿಯಿಂದ ಹೊರಗೆ ಬರಬೇಕು. ನೀವು ಅಲ್ಲೇ ಇದ್ದಷ್ಟು ನಿಮಗೆ ಸಮಸ್ಯೆ, ಆ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ತಯಾರಿಲ್ಲ, ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾನೆ. ಅವನು ಬರೋದೂ ಇಲ್ಲ ಅಥವಾ ಅವಳು ಬರೋದೂ ಇಲ್ಲ, ನಿಮ್ಮನ್ನು ಬಿಟ್ಕೊಡೋದೂ ಇಲ್ಲ. ಸದ್ಯಕ್ಕೆ ಇದೇ ಒಂದು ಸ್ಟಕ್ ಎನರ್ಜಿಲಿ ಈ ಸಿಚುವೇಶನ್ ಇದೆ. ಓಕೆ, ಸೊ ಹಾಗಾಗಿ ಒಂದು ಕ್ಲಾರಿಟಿನ ತಗೊಳ್ಳಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿರ್ಧಾರನ ತಗೊಳ್ಳಿ, ನಿಮ್ಮ ಇನ್ ಅಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಎಸ್, 6th ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಸಡನ್ನಾಗಿ ಏನೋ ಒಂದು ಸಮಸ್ಯೆ ಬರೋದ್ರಲ್ಲಿ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಏರುಪೇರಾಗಬಹುದು, ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ 46 ಗಂಟೆಗಳು ಅಥವಾ 46 ವರ್ಷಗಳಿಂದ ನೀವು ಸಫರ್ ಮಾಡ್ತಾ ಇರೋದಿರಬಹುದು, ಇನ್ನೊಂದು 48 ಗಂಟೆ ಅಥವಾ 46 ಗಂಟೆಗಳಲ್ಲಿ ಇದಕ್ಕೆ ಒಂದು ಪೂರ್ಣ ವಿರಾಮ ಬೀಳುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದು 27 ದಿನ, ಐ ಮೀನ್ ನೆಕ್ಸ್ಟ್ ಮಂತ್ ಮುಗಿಯೋದ್ರೊಳಗೆ ಅಥವಾ ನೆಕ್ಸ್ಟ್ ಇಯರ್ ಬರೋದ್ರೊಳಗೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಬೇಕು, ಅದ್ರ ಕಡೆ ಗಮನನ ಕೊಡಿ. ಆ ತಾಯಿನ ನಿಮ್ಮ ಜೀವನಕ್ಕೆ ಕರ್ಕೊಂಬನ್ನಿ, ಆ ತಾಯಿ ನಿಮ್ಮೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಶತ್ರುಬುದ್ಧಿ ವಿನಾಶಾಯ ಅಂತ ಕೂಗಿ ಕೂಗಿ ಹೇಳಿ ದೇವರ ಮೊರೆ ಹೋಗಿ ನವರಾತ್ರಿನ ಚೆನ್ನಾಗಿ ಆಚರಿಸಿ ಪಿತೃದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ, ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮದ ಹಾದಿಲಿ ಎಲ್ಲರೂ ನಡೆಯೋ ಹಾಗಾಗಲಿ. ಯಾರು ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಮಾಡ್ತಿದ್ದಾರೆ ಅದೆಲ್ಲವೂ ಅವ್ರಿಗೆ ರಿವರ್ಸ್ ಆಗಲಿ ಅಂತ ಈ ಪಿತೃಪಕ್ಷದಲ್ಲಿ ನಾನು ಎಲ್ಲ ಪಿತೃದೇವತೆಗಳನ್ನ ಪ್ರಾರ್ಥನೆ ಮಾಡ್ತೀನಿ. ಅವರು ನನ್ನ ಆಸೆನ ಈಡೇರಿಸ್ತಾರೆ ಅಂತ ಕೂಡ ನಂಬಿದ್ದೀನಿ. ನಿಮ್ಮೆಲ್ಲರಿಗೂ ಪಿತೃದೇವತೆಗಳು ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.